ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸುನಾಮಿ ಏಳುವುದಕ್ಕೂ ಮುನ್ನ ಚಂಡಮಾರುತದ ಆರ್ಭಟ ಮುಗಿಲು ಮುಟ್ಟುತ್ತೆ ಅನ್ನೋದಕ್ಕೆ ಕಲ್ಕಿಯ ವಿಚಾರ ಕೂಡ ಒಂದು. ಈಗ ಎಲ್ಲೆಲ್ಲೋ ಕಲ್ಕಿಯ ಅವತಾರದ ಕುರಿತಾದ ನಾನಾ ಕಥಾನಕಗಳು ಹುಬ್ಬೇರಿಸುವಂತಹ ವಿವರಣೆಗಳೇ. ಆದರೆ ಕೆಲವೊಂದು ಮಾಹಿತಿಯನ್ವಯ ಈಗಾಗಲೇ ಕಲ್ಕಿಯ ಅವತಾರವಾಗಿದೆಯಂತೆ. ಕಲ್ಕಿ ಸೌಮ್ಯ ರೂಪದ ಮಾಧವನಂತಿದ್ದಾನಂತೆ, ಪರಶುರಾಮರಿಂದಲೇ ಸಕಲ ವಿದ್ಯೆಗಳನ್ನು ಕಲಿಯುತ್ತಿದ್ದಾನಂತೆ ಅನ್ನೋ ರಹಸ್ಯವನ್ನ ಮಾಲಿಕಾ ಪುರಾಣ ಉಲ್ಲೇಖಿಸುತ್ತಿದೆ. ಇದೇ ಈಗ ಇಡೀ ಜಗತ್ತಿನಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವ ವಿಷಯ. ಅಷ್ಟಕ್ಕೂ ಮೋದಿಜಿಯವರು ಕಲ್ಕಿ ದೇವಾಲಯ ನಿರ್ಮಾಣಕ್ಕೆ ಮುನ್ನುಡಿ ಇಟ್ಟಿದ್ದೇಕೆ? ಸಮುದ್ರ ದಾಳದಲ್ಲಿರುವ ದ್ವಾರಕ್ಕೆ ಸ್ಥಳಕ್ಕೆ ಹೋಗಿ ಧ್ಯಾನಸ್ಥ ಸ್ಥಿತಿಗೆ ತಲುಪಿ ಕೇಳಿಕೊಂಡಿದ್ದಾದ್ರೂ ಏನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಫೆಬ್ರವರಿ 20 ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಕಲ್ಕಿಧಾಮ ಪೀಠಾಧೀಶ್ವರ ಆಚಾರ್ಯ ಪ್ರಮೋದ್ ಕೃಷ್ಣಂ ಅವರ ಸಮ್ಮುಖದಲ್ಲಿ ಪೂಜಾ ವಿಧಿ ವಿಧಾನಗಳನ್ನು ಪೂರೈಸಿ ಶಿಲಾನ್ಯಾಸ ನೆರವೇರಿಸಲಾಯಿತು. ಇದೇ ವೇಳೆ ದೇವಾಲಯದ ಮಾದರಿಯನ್ನ ಅನಾವರಣಗೊಳಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನರೇಂದ್ರ ಮೋದಿ, ಈ ಸುಸಂದರ್ಭದಲ್ಲಿ ತಮ್ಮ ಕರ್ತವ್ಯವಾಗಿದ್ದ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಅಲ್ಲದೆ ಇದೊಂದು ಮಹಾಪುಣ್ಯಕ್ಷೇತ್ರವಾಗಲಿದೆ, ಆಚಾರ್ಯರು ಮತ್ತು ಸಂತರ ಸಮ್ಮುಖದಲ್ಲಿ ಭವ್ಯವಾದ ಕಲ್ಕಿಧಾಮದ ಶಂಕುಸ್ಥಾಪನೆ ಮಾಡುವ ಸೌಭಾಗ್ಯ ನನಗೆ ಸಿಕ್ಕಿದೆ. ಕಲ್ಕಿಧಾಮವು ಭಾರತೀಯ ನಂಬಿಕೆಯ ಮತ್ತೊಂದು ಮಹಾನ್ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂಬ ವಿಶ್ವಾಸ ಹೊರಹಾಕಿದರು. ಆಗ ನರೇಂದ್ರ ಮೋದಿಯವರ ಮುಖದ ತೇಜಸ್ಸು ಎಂಥವರನ್ನಾದರೂ ಬೆರಗುಗೊಳಿಸುವಂತಿತ್ತು. ಅಷ್ಟಕ್ಕೂ ಮೋದಿಜಿ ಮೊನ್ನೆ ತಾನೇ ರಾಮ ಮಂದಿರ ಉದ್ಘಾಟಿಸಿ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ವಿಧಿವಿಧಾನ ಪೂರೈಸಿ ತಮ್ಮ ಕರ್ತವ್ಯ ನಿಭಾಯಿಸಿದರು. ಸಾಲದಕ್ಕೆ ಹಿಂದಕ್ಕೆ ಮತ್ತೊಂದು ಬೆಳವಣಿಗೆ ಎಂಬಂತೆ ಇತ್ತ ಕಡೆ ಕಲ್ಕಿಯ ಬೃಹತ್ ದೇವಾಲಯಕ್ಕೆ ಶಂಕುಸ್ಥಾಪಿಸಿ ಒಂದೆರಡು ದಿನದಲ್ಲೇ ಸಮುದ್ರ ದಾಳದಲ್ಲಿ ಹುದುಗಿರುವ ದ್ವಾರಕಾನಗರದತ್ತ ತೆರಳಿ ಸಮುದ್ರ ದಾಳದಲ್ಲೇ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಧ್ಯಾನಸ್ಥರಾಗಿ ತಮ್ಮ ಮುಂದಿರುವ ಕರ್ತವ್ಯಕ್ಕೆ ಸನ್ನದ್ಧರಾದರು. ಕೆಲವು ಹಿಂದೂ ಧರ್ಮದ ಎಡಪಂಥೀಯರು ಇಂತಹ ಪ್ರಧಾನಿಯನ್ನ ನೋಡೇ ಇರಲಿಲ್ಲ, ದೇಶ ಬಿಟ್ಟು ಧ್ಯಾನ ಮಾಡ್ತಿದ್ದಾರಲ್ಲ ಅಂತ ಎಡಬಿಡಂಗಿಗಳ ರೀತಿಯಲ್ಲಿ ತಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ತೋರ್ಪಡಿಸಿಕೊಂಡರು. ಆದರೆ ಮತ್ತು ಕೆಲವು ದೇಶದ ಹಿತಚಿಂತಕರು ಮೋದಿಯ ಕಾರ್ಯಕ್ಕೆ ಶ್ಲಾಘಿಸಿದರು. ಆದರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗಮನಿಸುವುದಾದರೆ, ಮೋದಿ ಓರ್ವ ಯೋಗಿ ಸಂತ, ಸಾಲದಕ್ಕೆ ಮಹಾನ್ ಧೈರ್ಯಶಾಲಿ. ಈಗಾಗಲೇ ಮೋದಿಯ ಬಗ್ಗೆ ನಾನಾ ವಿಚಾರಗಳು ಹರಿದಾಡಿದ್ದೂ ಇದೆ. ಅದೇನೆಂದರೆ, ಮೋದಿ ಶಿವಾಜಿ ಮಹಾರಾಜರ ಅವತಾರ, ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿದ್ದಾರೆ ಎಂದು. ಆದರೆ ಇದೀಗ ಮಾಲಿಕಾ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮೋದಿಯನ್ನ ಓರ್ವ ಋಷಿಮುನಿ ಎಂದು ಭಾವಿಸಲಾಗಿದೆ. ಈ ಸಂದರ್ಭಕ್ಕಾಗಿ ಆ ಋಷಿಮುನಿ ಕಾದದ್ದು ಅದೆಷ್ಟು ಸಹಸ್ರ ವರ್ಷಗಳು ಅನ್ನೋದನ್ನು ಉಲ್ಲೇಖಿಸುತ್ತೆ. ಜೊತೆಗೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಚಾರ ಅಂದರೆ, ಮೋದಿಯಿಂದಲೇ ಧರ್ಮ ರಕ್ಷಣೆಯಾಗಬೇಕು, ಅದಕ್ಕಾಗಿ ಸಕಲ ದೇವಾನುದೇವತೆಗಳು ಮೋದಿಯ ಬೆಂಗಾವಲಾಗಿ ನಿಂತಿದ್ದಾರೆ. ಮೋದಿಗೆ ಇಡೀ ವಿಶ್ವವೇ ತಲೆಬಾಗಿ ಸದೃಢ ನಾಯಕನ ಸ್ಥಾನ ನೀಡುತ್ತೆ ಎಂದಿದೆ. ಈ ಭವಿಷ್ಯವಾಣಿಯನ್ನು ಗಮನಿಸಿದರೆ ಈಗಾಗಲೇ ದೇಶ ವಿದೇಶಗಳ ಮಹಾನ್ ನಾಯಕರುಗಳೇ ಮೋದಿಯ ವರ್ಚಸ್ಸಿಗೆ ಶರಣಾಗುತ್ತಿದ್ದಾರೆ. ಎಲ್ಲಿ ಮೋದಿಯ ಮಾತಿನ ಪ್ರಹಾರ ನಡೆಯುತ್ತೋ ಅಲ್ಲಿ ಶತ್ರುಗಳ ಸುಳಿವೇ ಇರೋದಿಲ್ಲ. ಇದೆಲ್ಲವನ್ನು ನಾವು ನೋಡುತ್ತಲೇ ಇದ್ದೇವೆ. ಇಲ್ಲಿ ಯಾವುದೇ ಪಕ್ಷದ ಪರವಾಗಿ ಮಾತನಾಡದೆ ಕೇವಲ ಧರ್ಮದ ಚಿಂತಕರಾಗಿ ಯೋಚಿಸಿದಾಗ ಮೋದಿ ಸರಿಯಾಗಿ ಕಾಣಿಸ್ತಾರೆ. ಆದರೆ ಇದೀಗ ಮಾಲಿಕಾ ಪುರಾಣದಲ್ಲಿ ಉಲ್ಲೇಖಿಸಿರುವ ನಾಯಕನ ಪಾತ್ರದಲ್ಲಿರುವ ಮೋದಿ ನಿಜಕ್ಕೂ ಬೆರಗುಗೊಳಿಸುವಂತಹ ವ್ಯಕ್ತಿತ್ವ. ಶ್ರೀ ವಿಷ್ಣುವಿನ 10ನೇ ಅವತಾರವಾಗಿರುವ ಕಲ್ಕಿ ಭಗವಾನ ಕೂಡ ಮೋದಿಗೆ ಆಶೀರ್ವದಿಸುತ್ತಾ ಬೆಂಬಲವಾಗಿದ್ದಾರೆಂದು ಹೇಳಲಾಗ್ತಿದೆ. ಕಲ್ಕಿ ಈಗಾಗಲೇ ಜನ್ಮ ತಳೆದು 17 ವರ್ಷದ ಹುಡುಗನಾಗಿದ್ದಾನೆ. ಮಾಧವ ಸ್ಥಿತಿಯಲ್ಲಿರುವ ಕಲ್ಕಿ ಶಾಂತಚಿತ್ತರಾಗಿ ಪರಶುರಾಮರಿಂದ ಸಕಲ ವಿದ್ಯೆಯನ್ನು ಕಲಿಯುತ್ತಿದ್ದಾರಂತೆ. ಇತ್ತ ಕಡೆ ಮೋದಿ ಪ್ರತಿನಿತ್ಯ 18 ಗಂಟೆಗಳ ಕಾಲ ಕಾಯಕವೇ ಪರಮದೈವವೆಂದು ಕಾರ್ಯನಿರತರಾಗಿದ್ದಾರೆ. ದೇಶದ ಹಿತಕ್ಕೆ ಸದೃಢ ಧರ್ಮದ ಬಲಕ್ಕಾಗಿ ಹಗಲು ಇರುಳು ಎನ್ನದೆ ಶ್ರಮಿಸುತ್ತಿರುವುದನ್ನು ಗಮನಿಸಿದಾಗ ಒಂದು ಶಕ್ತಿ ಮೋದಿಯನ್ನು ನಡೆಸುತ್ತಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತೆ. ಪ್ರತಿನಿತ್ಯ ಯೋಗ, ಪ್ರಾಣಾಯಾಮ, ಧ್ಯಾನದ ಹವ್ಯಾಸಿಯಾಗಿರುವ ಮೋದಿಗೆ ಈ ಪ್ರಕೃತಿಯು ಸಹಕರಿಸುತ್ತಿರುವುದು ನೋಡಿದರೆ ಮೋದಿ ಧರ್ಮ ರಕ್ಷಣೆಗೆ ನಿಂತ ಯೋಧನಂತೆ ಕಂಡು ಬರ್ತಾರೆ. ಈಗಾಗಲೇ ನಾನಾ ಕಾಲಜ್ಞಾನಿಗಳು ಭವಿಷ್ಯ ನುಡಿದಿದ್ದಾರೆ. ಅದರಲ್ಲಿ ವೀರ ಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಹಾಗೂ ಕೈವಾರ ತಾತಯ್ಯನವರ ಕಾಲಜ್ಞಾನ ಆದಷ್ಟು ಹೋಲಿಕೆಯಾಗ್ತಿದೆ.
ಆದರೆ ಅವರ ಕಾಲಜ್ಞಾನದ ಕಾಲಘಟ್ಟವನ್ನು ಡಿಕೋಡ್ ಮಾಡುವುದಕ್ಕೆ ಈಗಿನವರಿಗಿರುವ ಜ್ಞಾನ ತುಚ್ಛವೇ. ಹಾಗಾಗಿ ಕಲಿಯುಗ ಆರಂಭವಾಗಿದೆ ಅನ್ನೋ ವಾದ ಒಂದು ಕಡೆಯಾದರೆ, ಇದುವೇ ಕಲಿಯುಗದ ಅಂತ್ಯ ಅಂತ ಕೆಲವೊಂದು ಪುರಾಣಗಳು ಹಾಗೂ ಭವಿಷ್ಯಗಳು ಸಾರಿ ಹೇಳ್ತಾವೆ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಕಲಿಯುಗ 432,000 ವರ್ಷಗಳು ಅಂತ ಉಲ್ಲೇಖಿಸಿದೆ. ಈಗಾಗಲೇ ಕಲಿಯುಗ ಆರಂಭವಾಗಿ ಕೇವಲ 5,000 ವರ್ಷಗಳು ಮಾತ್ರ ಕಳೆದಿದೆ. ಆದರೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಪ್ರಕಾರ ಕಲಿಯುಗ ಸಂಭವಿಸುವುದು ಇನ್ನೂ 580 ವರ್ಷಗಳ ನಂತರವಂತೆ. ಭೂಗರ್ಭದಲ್ಲಿ ಹರಿಯುತ್ತಿರುವ ಗುಪ್ತಗಾಮಿನಿ ನದಿಯೊಂದು ಕಲಿಯುಗದ ಪ್ರಾರಂಭದಲ್ಲಿ ಕಣ್ಣಿಗೆ ಕಾಣುವುದಕ್ಕೆ ಶುರುವಾಗುತ್ತಂತೆ. ಅದು ಹುಟ್ಟೋದು ಕೂಡ ಕೈಲಾಸ ಪರ್ವತದಲ್ಲಿ. ಆದರೆ ಗುಪ್ತಗಾಮಿನಿಯಾಗಿ ಅದು ಕಾಣಿಸಿಕೊಳ್ಳೋದು ದಕ್ಷಿಣ ಭಾಗದ ಪ್ರಾಂತ್ಯಗಳಲ್ಲಿ ಎಂದು ಉಲ್ಲೇಖಿಸುತ್ತೆ. ಆದರೆ ಮಾಲಿಕ ಪುರಾಣದ ಪ್ರಕಾರ ಗಮನಿಸಿದಾಗ ನಾವಿರೋದು ಕಲಿಯುಗದ ಅಂತ್ಯವಂತೆ. 2031 ಸತ್ಯಯುಗದ ಆರಂಭವಾಗುತ್ತಂತೆ. ಅಲ್ಲದೆ ಇಡೀ ಜಗತ್ತಿನಲ್ಲಿರುವ 750 ಕೋಟಿ ಅಧರ್ಮಿಗಳನ್ನು ದುಷ್ಟರನ್ನು ನಾಶಪಡಿಸ್ತಾನೆ ಕಲ್ಕಿ ಎನ್ನುತ್ತೆ. ಅಷ್ಟರೊಳಗೆ 65 ವಿದ್ಯೆಗಳನ್ನು ಕಲಿತು ಅತಿ ಬೀಭತ್ಸ್ಯವಾಗಿ ಕಾಣುತ್ತಾನೆ ಕಲ್ಕಿ ಎಂದಿದೆ ಮಾಲಿಕ ಪುರಾಣ. ಇನ್ನು ಈಗಿನ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದಾಗ ವಿಶ್ವದೆಲ್ಲೆಡೆ ನಡೆಯುತ್ತಿರುವ ಗಡಿ ವಿಚಾರ, ಸ್ತ್ರೀ ಹತ್ಯೆ, ವ್ಯಭಿಚಾರಗಳು, ಜಾನುವಾರುಗಳ ಮಾರಣ ಹೋಮ, ಆಕಳುಗಳ ಸರ್ವನಾಶ, ಪ್ರಕೃತಿ ವಿನಾಶಕ್ಕೆ ಕೈ ಹಾಕಿರುವುದು, ಭ್ರೂಣ ಸೇವನೆಯಂತಹ ಮಹಾಪರಾಧ ಜರುಗುತ್ತಿರುವುದು, ಹುಟ್ಟಿದ ಮಕ್ಕಳನ್ನೇ ಪೋಷಕರು ಕೊಲ್ಲುತ್ತಿರುವುದು ನಿಜಕ್ಕೂ ಅವೆಲ್ಲದಕ್ಕೂ ಪುಷ್ಟಿ ನೀಡುತ್ತಿದೆ. ಆಹಾರಕ್ಕಾಗಿ ಕೊಲೆಗಳಾಗ್ತವೆ, ಜನರು ಪರಸ್ಪರ ಕಿತ್ತಾಡಿಕೊಳ್ತಾರೆ ಅನ್ನೋ ಭವಿಷ್ಯದಂತೆ ಮೊನ್ನೆ ಅಮೆರಿಕಾದಲ್ಲೂ ಆಹಾರಕ್ಕಾಗಿ ರಸ್ತೆಗಳಲ್ಲೂ ಕಿತ್ತಾಡಿಕೊಂಡು ಕೊಲೆಗಳಾಗಿರುವುದು ಸಾಕ್ಷಿಯಂತಿದೆ. ಅಲ್ಲದೆ ಹಿಮಾಲಯದ ತಪ್ಪಲಿನಲ್ಲಿರುವ ರಾಷ್ಟ್ರಗಳಿಗೆಲ್ಲ ಮಹಾಕಂಟಕವೆಂದು ಈಗಾಗಲೇ ಎಚ್ಚರಿಸಿದಂತಿದೆ. ಯಾಕಂದ್ರೆ 2031 ಸತ್ಯಯುಗದ ಆರಂಭವೆನ್ನಲಾಗುತ್ತಿದೆಯಾದರೂ ಇಡೀ ಜಗತ್ತಿನಲ್ಲಿ 750 ಕೋಟಿ ಜನ ಹತರಾಗ್ತಾರಂತೆ. ಇನ್ನುಳಿಯೋದು ಕೇವಲ 60 ಕೋಟಿ ಜನಸಂಖ್ಯೆಯಷ್ಟೇ. ಇಲ್ಲಿ ಹತರಾಗುವುದು ಕೇವಲ ದುಷ್ಟರು, ಅಧರ್ಮಿಗಳು ಮಾತ್ರ ಅನ್ನೋದು ಮಾಲಿಕ ಪುರಾಣದ ಉಲ್ಲೇಖ. 2024 ನವೆಂಬರ್ 24 ಮತ್ತು 25 ಪಶ್ಚಿಮ ಮತ್ತು ಪೂರ್ವದಲ್ಲಿ 2 ಸೂರ್ಯರು ಮೂಡುತ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಕಲ್ಕಿ ಉಗ್ರ ರೂಪವನ್ನ ಕಣ್ಣಾರೆ ಕಾಣುವ ಶಕ್ತಿ ತೃಣ ಮಾತ್ರದವರಿಗೆ ಅಸಾಧ್ಯ. ಆದರೆ ಕಲ್ಕಿ ಅವತಾರವನ್ನ ಕಣ್ಣಾರೆ ಕಾಣಬೇಕೆಂದವನು ಸಶರೀರ ರೂಪದಲ್ಲಿ ಮಾತ್ರ ಆಶೀರ್ವಾದ ತೆಗೆದುಕೊಳ್ಳಬಹುದಂತೆ. ಯಾರು ಸತ್ಯದ ಪರ, ನ್ಯಾಯದ ಪರ, ಪ್ರಕೃತಿಯ ಪರ ನಿಲ್ಲುತ್ತಾನೆ ಅವನಿಗೆ ಮಾತ್ರ ಉಳಿಗಾಲ ಅನ್ನೋದು ಮಾಲಿಕ ಪುರಾಣದ ಉಲ್ಲೇಖ. ಕಲ್ಕಿ ಈಗಾಗಲೇ ಜನ್ಮ ತಳೆದಿದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನೀಡಲಾಗಿದೆ. ಅದೇನಂದ್ರೆ ಪುರಿ ಜಗನ್ನಾಥದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅಂಶ ಹೊರಟು ಹೋಗಿದೆಯಂತೆ. ತದನಂತರವೇ ಕಲ್ಕಿಯ ಜನನವಾಗಿದೆ ಎಂಬುದು ಮಾಲಿಕ ಪುರಾಣದ ಅಭಿಪ್ರಾಯ. ಅಲ್ಲದೆ ಶ್ರೀರಾಮ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ರಣಹದ್ದುಗಳ ದಂಡು ಕಾಣಿಸಿಕೊಂಡಿದ್ದು ಕಲಿಯುಗದ ಅಂತ್ಯಕ್ಕೆ ಮುನ್ಸೂಚನೆಯಂತೆ. ಇನ್ನು ಮಾಲಿಕ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಓರ್ವ ಋಷಿಮುನಿ ಈ ಭರತಖಂಡವನ್ನ, ಈ ಜಗತ್ತನ್ನ ಆಳುತ್ತಾನೆ, ಧರ್ಮ ಸ್ಥಾಪನೆಗೆ ತನ್ನ ಜೀವನವನ್ನು ಸವಿಸುತ್ತಾನೆ ಎಂದಿರುವುದು ಸದ್ಯದ ಪರಿಸ್ಥಿತಿಗೆ ನಮ್ಮೆಲ್ಲರ ಚಿತ್ತ ಮೋದಿಯತ್ತ ಹರಿಯುತ್ತೆ. ಈಗಾಗಲೇ ಧರ್ಮ ಸಂಸ್ಥಾಪನೆಗಾಗಿ ಶ್ರಮಿಸುತ್ತಿರುವ ಜೀವಿ ಎಂದರೆ ಅದು ಮೋದಿಜಿ ಮಾತ್ರ. ಈ ಮಾತನ್ನ ಪ್ರತಿಯೊಬ್ಬರೂ ಶಿರಸಾವಹಿಸಿ ಒಪ್ಪಿಕೊಳ್ಳಲೇಬೇಕು. ಈಗಿನ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಓರ್ವ ಸಾಮಾನ್ಯ ಮನುಷ್ಯನಿಗೆ ಇಂತಹ ಕಾರ್ಯಗಳೆಲ್ಲವೂ ಅಸಾಧ್ಯವೇ? ಆದರೆ ಎಲ್ಲವೂ ದೈವೇಚ್ಛೆ ಎಂಬಂತೆ ಸುಸೂತ್ರವಾಗಿ ನಡೆಯುತ್ತಿರುವುದು ಗಮನಿಸಿದಾಗ ಒಂದು ಶಕ್ತಿ ಮೋದಿಜಿಯನ್ನ ಉಪಕರಣದಂತೆ ಬಳಸಿಕೊಳ್ತಿದೆ. ಆ ಶಕ್ತಿಗೆ ಸಂಪೂರ್ಣವಾಗಿ ಸಹಕರಿಸುವ ಚೈತನ್ಯ ಮೋದಿಜಿ ಸಾಧಿಸಿದ್ದಾರೆ. ಯಾಕಂದರೆ ಈಗಾಗಲೇ ಮೋದಿಜಿಯನ್ನು ಹತ್ತಿರದಿಂದ ಬಲ್ಲವರ ಅಭಿಪ್ರಾಯದಂತೆ ಮೋದಿಜಿ ಸೇವಿಸೋದು ಒಂದು ಹೊತ್ತು ಊಟ ಮಾತ್ರ, ಹಣ್ಣು ಹಂಪಲು ಬೆಳಗಿನ ಹೊತ್ತು. ಅವರ ದೇಹದಿಂದ ವಿಭೂತಿ ಪರಿಮಳ ಸೂಸುತ್ತೆ ಅನ್ನೋದು ಅವರ ಕೌತುಕದ ಸಂಗತಿ. ಮೊದಲು ಶ್ರೀರಾಮಚಂದ್ರನಿಗೆ ಸೂರು, ನಂತರದಲ್ಲಿ ಕಲ್ಕಿಗಾಗಿ ಮುನ್ನುಡಿ, ಕೊನೆಗೆ ಶ್ರೀಕೃಷ್ಣನಿಗೆ ನಮನ. ಈ ರೀತಿಯಾದ ಕ್ರಮಬದ್ಧತೆ ಯಾರಿಗಿರೋಕೆ ಸಾಧ್ಯ? ಶ್ರೀಕೃಷ್ಣನನ್ನ ಪ್ರಾರ್ಥಿಸಿ ಕಲ್ಕಿಯ ಅವತಾರವೆತ್ತಿದ್ದಾನೆಂಬುದಕ್ಕೆ ಒಂದು ಕುರುಹು ಲಭಿಸುತ್ತೆ. ಹಿಮಾಲಯ ಪರ್ವತದ ಭೂ ಒಡಲಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಭೂಕಂಪ ಸಂಭವಿಸುತ್ತದಂತೆ. ತೀರದ ಪ್ರದೇಶಗಳೆಲ್ಲವೂ ನೆಲಸಮವಾಗಿ ದುಷ್ಟರ ಮಾರಣ ಹೋಮವೇ ನಡೆಯುತ್ತದೆ ಅನ್ನುವ ಭವಿಷ್ಯ ಪುರಾಣ ನಡೆದರೂ ಅಚ್ಚರಿಯಿಲ್ಲ. ದೇವರೇ ಕಾಪಾಡು ಎಂದವನಿಗೆ ಪರೀಕ್ಷೆಗಳು ನಡೆಯುವಾಗ ಹಿಂಸಾತ್ಮಕ ಪ್ರವೃತ್ತಿ ಬೆಳೆಸಿಕೊಂಡು ನಾನೇ ದೇವರು ಎಂಬಂತೆ ಮೆರೆಯುತ್ತಿರುವ ಅಧರ್ಮಿಗಳಿಗೆ ಶಿಕ್ಷೆ ಹೇಗಿದ್ದಿರಬಹುದಲ್ವಾ?
ಅಂತೂ ಎಲ್ಲವೂ ಬದಲಾಗುತ್ತೆ. ದೇವರ ಪಾದಕ್ಕೆ ಶರಣಾಗುವವನನ್ನು ಆ ಶಕ್ತಿಯೇ ಉಳಿಸುತ್ತೆ. ಉಡಾಫೆ ಮಾಡಿ ವಿಕೃತವಾಗಿ ನಗುವವನ ಅವನತಿಗೆ ಈ ಪ್ರಕೃತಿಯೇ ಆರ್ಭಟಿಸುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆ ಕಾಲ ತುಂಬ ಹತ್ತಿರದಲ್ಲಿದೆ. ಯಾಕಂದರೆ ಸಮುದ್ರದಲ್ಲಿ ಭೂಕಂಪವಾಗೋಕ್ಕೂ ಮುನ್ನ ಚಿತ್ರ ವಿಚಿತ್ರವಾದ ಪಕ್ಷಿಗಳೆಲ್ಲವೂ ಕಡಲ ತೀರದಲ್ಲಿ ಚೀರಾಡುತ್ತವೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿಯೇ ಅಲ್ವಾ? ಅದಕ್ಕಾಗಿ ಈಗ ನಡೆಯುತ್ತಿರುವ ಬೆಳವಣಿಗೆ ಮುಂದಕ್ಕೆ ಏನೇನೆಲ್ಲ ಸೃಷ್ಟಿಸಬಹುದು ಅನ್ನೋದಕ್ಕೆ ಇದೆಲ್ಲವೂ ನಿದರ್ಶನದಂತೆ ಕಾಣುತ್ತೆ. ಕಾಲಾಯ ತಸ್ಮೈ ನಮಃ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.